ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮ್ ಆದ್ಮಿ ಸರ್ಕಾರ ಗೆಲ್ತಾರ ಸೋಲ್ತಾರ ಬಟ್ ನಮ್ಮ ಬೆಂಬಲ ಯೂಸ್ ಬೆಂಬಲ ಯಾವಾಗೂ ಅವ್ರಿಗೆ ಇದ್ದೇ ಇರುತ್ತೆ. ನಾವು ಕಾಂಗ್ರೆಸ್ ಕೈ ಯಾವಾಗ ಬಿಡೋದು ಇಲ್ಲ. ವಿಜಯ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ಏನೋ ಆತರ ಏನು ಮಾಡಿಕೊಟ್ಟಿಲ್ಲ, ಯಾರಿಗೇನು ಮಾಡಿಲ್ಲ. ಸಿದ್ದರಾಮಯ್ಯ ಅವರು ಬೆಸ್ಟ್, ಅವ್ರು ಏನಿಲ್ಲ ಅಂದ್ರೆ 150 ಕ್ಷೇತ್ರದಲ್ಲಿ ಗೆಲ್ತಾರೆ. ಚುನಾವಣೆ ಇವಾಗ ಸ್ಟಾರ್ಟ್ ಆಗಿದೆ. ಇನ್ನೊಂದೇನಂದ್ರೆ ಯೂಸ್ ಅಲ್ಲ, ಇವಾಗ ಇಲ್ದಿದ್ರೆ ಯೂಸ್ಗೆ ಬಂದ್ಬಿಟ್ಟು ಏನಂದ್ರೆ ಒಂದು ಇಂಪಾರ್ಟೆಂಟ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಸೊ ಕೊಡ್ತಾ ಅಂದ್ರೆ ನಾವು ವೈಟ್ ಮಾಡ್ತಾ ಇದ್ದೀವಿ, ಬಟ್ ಅದಕ್ಕೋಸ್ಕರ ನಾವು ಇಲ್ದೇ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ಓಪನ್ ಆಗಿ. ಅವರು ಹೊಸ ಕ್ಯಾಂಡಿಡೇಟ್, ನಾವು ಫಸ್ಟ್ ಟೈಮ್ ನೋಡ್ತಾ ಇರೋರ್ನ. ಸೊ ನಾವು ಈ ಚುನಾವಣೆ ನೋಡೋಣ ಫಸ್ಟ್ ಏನಾಗ ಅಂತ ಹೇಳ್ಬಿಟ್ಟು ಗೆಲ್ತಾರ ಸೋಲ್ತಾರ ಬಟ್ ನಮ್ಮ ಬೆಂಬಲ ಯೂಸ್ ಬೆಂಬಲ ಯಾವಾಗೂ ಅವ್ರಿಗೆ ಇದ್ದೇ ಇರುತ್ತೆ. ಖಂಡಿತ ನಾವು ಸಪೋರ್ಟ್ ಮಾಡಿ ಮಾಡ್ತೀವಿ, ಬಟ್ ನಾವು ಕಾಂಗ್ರೆಸ್ ಕೈ ಯಾವಾಗ ಬಿಡೋದು ಇಲ್ಲ. ಇಲ್ಲ ಸರ್, ನಾವು ವಿಜಯ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ಏನೂ ಆತರ ಏನು ಮಾಡಿಕೊಟ್ಟಿಲ್ಲ. ಮಾಡಿದ್ದಾರೆ ಬಟ್ ಅವರು ಮನೆಗೆ ಮಾಡ್ಕೊಂಡಿದ್ರು ಅಷ್ಟು ಹೊತ್ತು ಯಾರಿಗೇನು ಮಾಡಿಲ್ಲ. ಅದು ಬಂದು ಏನೋ ಮಾಡೋದು ಇಲ್ಲ ಅನ್ಸುತ್ತೆ ನಮ್ಮ ಪ್ರಕಾರ ಅಷ್ಟೇ. ಈ ಬಾರಿ ಬಂದ್ಬಿಟ್ಟು ಕಾಂಗ್ರೆಸ್ ಪಕ್ಷ ಬರಬೇಕಂದ್ರೆ ನಮ್ಮ ಯೋಚನೆ ಬಂದೇ ಬರುತ್ತೆ, ಮಾಡ್ತೀವಿ, ಅದು ಗೆಲ್ತಾರ ಅಂತ ನಾವು ಇದು ಮಾಡ್ತಾ ಇದ್ದೀವಿ ಅಷ್ಟೇ. ಖಂಡಿತ ನಂಬಿಕೆ ಇದೆ ಸರ್. ನಮ್ದು 20,000 ಲೀಡಲ್ಲಿ ಗೆಲ್ಲಿಸ್ತೀರಿ ಸರ್? ಹೌದು, ಡೆಫಿನೆಟ್ಲಿ. ಸರ್ಕಾರ ಸರ್ಕಾರದ ವಿಚಾರಕ್ಕೆ ಬಂದಾಗ ಸಿದ್ದರಾಮಯ್ಯ ಅವರು ಬೆಸ್ಟು, ಮತ್ತು ಅವರು ಲೀಡಲ್ಲೂ ಬರ್ತಾರೆ, ಅವರೇ ಬರ್ತಾರೆ. 224 ಕ್ಷೇತ್ರಗಳಲ್ಲಿ ಅವ್ರೇನಿಲ್ಲ ಅಂದ್ರೆ 150 ಕ್ಷೇತ್ರದಲ್ಲಿ ಗೆಲ್ತಾರೆ. ಇಲ್ಲಿ ಮಾದೇಪುರ ಕ್ಷೇತ್ರದಲ್ಲಿ ಲಿಂಬಾವಳಿ ಅವರಿಗೆ ಆಪೋಸಿಟಾಗಿ ನಾಗೇಶ್ ಅವರು ಇದ್ದಾರೆ. ಅವರು ಪಕ್ಷೇತರ ಏನಂತಾರೆ ಅಣ್ಣ ಅದನ್ನು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಅಲ್ಲಿ ಗೆದ್ದರು. ಅಲ್ಲಿಂದ ಬಂದು ಇಲ್ಲಿ ಸೀಟ್ ತೊಗೊಂಡು ಇಲ್ಲಿ ಮೆಜಾರಿಟಿಯಾಗಿ ಗೆಲ್ತಾರೆ ಅನ್ನೋ ಭರವಸೆ ನಮಗಿದೆ. ಜನರ ರೆಸ್ಪಾನ್ಸ್ ಇವಾಗ ನೀವೇ ನೋಡ್ತಾ ಇದ್ದೀರಲ್ಲ, ಕ್ರೌಡ್ ಇದೆ, ಆಶ್ವಾಸನೆ ಅಂತೂ ಕೊಟ್ಟಿದ್ದಾರೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಅವರು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನ ಕಂಪ್ಲೀಟ್ ಮಾಡಿಕೊಡ್ತಾರೆ ಅಂತ ನಮಗೆ ಭರವಸೆ ಇದೆ.